ಮಂಗಳೂರಿನಲ್ಲಿ ಮತ್ತೆ ಮಳೆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸತತ 2 ಗಂಟೆಗಳಿಂದ ಮಳೆ ಸುರಿತಾ ಇದೆ. ಉತ್ತರ ಕನ್ನಡದಲ್ಲಿ ಭಾರಿ ಮಳೆಯಾಗುವ ಅಂದ್ರೆ ಪುನಃ ಮಳೆಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮತ್ತೆ ಪ್ರವಾಹದ ಭೀತಿ ಅಲ್ಲಿನ ಜನರಿಗೆ ಎದುರಾಗ್ತಾ ಇದೆ. ಮಂಗಳೂರಿನ ಹಲವು ಕಡೆ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹಲವಾರು ಕಡೆ ಅಂದ್ರೆ ಈ ಕೊಟ್ಟಾರದಲ್ಲಿ ಮನೆ ಮತ್ತು ಅಂಗಡಿಗಳಿಗೆ ಆ ರಸ್ತೆಯ ನೀರು ಒಳಗೆ ನುಗ್ಗೋಗಿದೆ. ಸತತ 2 ಗಂಟೆಗಳಿಂದ ಧಾರಾಕಾರವಾಗಿ ಅಲ್ಲಿ ಮಳೆ ಸುರಿತಾ ಇದೆ. ಇನ್ನೂ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದೆ. ಇನ್ನು 3 ದಿನ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಮತ್ತೆ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಸಿಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಸತತ 2 ಗಂಟೆಗಳಿಂದ ಭಾರಿ ಮಳೆ ಸುರಿತಾ ಇದೆ. ಹಲವಾರು ಮನೆ ಮತ್ತು ಅಂಗಡಿಯ ಮುಂಗಟ್ಟುಗಳಿಗೆ ರಸ್ತೆ ನೀರು ನುಗ್ಗಿದೆ ಒಳಗೆ. ಇನ್ನು 2-3 ದಿನ ಮಳೆಯಾಗುವ ಚಾನ್ಸಸ್ ಇದೆ ಅಂತ ಹವಾಮಾನ ಇಲಾಖೆ ಕೂಡ ಸದ್ಯಕ್ಕೆ ಮಾಹಿತಿಯನ್ನು ಕೊಡ್ತಾ ಇದೆ. ಕೊಟ್ಟಾರದಲ್ಲಿ ಮನೆ ಮತ್ತು ಅಂಗಡಿ ಮುಂಗಟ್ಟುಗಳಿಗೆ ರಸ್ತೆಯ ನೀರು ಒಳಗೋಗುವ ಅಷ್ಟರ ಮಟ್ಟಿಗೆ ಅಲ್ಲಿ ಮಳೆ ಆಗ್ತಾ ಇದೆ. ಸತತ 2 ಗಂಟೆಗಳಿಂದ ಬಿಟ್ಟೂ ಬಿಡದೆ ಮಳೆ ಬರ್ತಾ ಇದೆ ಅಲ್ಲಿ. ಇನ್ನೂ 3 ದಿನ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಈಗ ಅಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ರಸ್ತೆ ಮೇಲೆ ಯಾವುದೇ ವಾಹನಗಳು ಓಡಾಡೋದಕ್ಕೆ ಆಗೋದೇ ಇಲ್ಲ ಅಂತಹ ಪರಿಸ್ಥಿತಿ ಸದ್ಯಕ್ಕೆ ಅಲ್ಲಿ ನಿರ್ಮಾಣ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖಪಾಲ್ ನೀಡ್ತಾರೆ. ಸುಖಪಾಲ್, ಹವಾಮಾನ ಇಲಾಖೆಯ ಮಾಹಿತಿ ಏನು ಸದ್ಯಕ್ಕೆ? ಈ ಆರೆಂಜ್ ಅಲರ್ಟ್ ಅಥವಾ ರೆಡ್ ಅಲರ್ಟ್ ಈ ತರ ಏನಾದ್ರೂ ಘೋಷಣೆ ಆಗಿದೆಯಾ ಮಂಗಳೂರಿನಲ್ಲಿ ಸದ್ಯಕ್ಕೆ ಸುಖಪಾಲ್? ಹೌದು, ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನ ಮಾಡಲಾಗಿದೆ. ಇನ್ನು 3 ದಿನಗಳ ಕಾಲ ಕರಾವಳಿ ಉದ್ದಕ್ಕೂ ನಿರಂತರ ಮಳೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಹವಾಮಾನ ಇಲಾಖೆ ನೀಡಿರುವಂತದ್ದು. ಅದರಲ್ಲೂ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ ನಿರಂತರವಾಗಿ 3 ದಿನಗಳ ಕಾಲನೂ ಮಳೆ ಇದೆ ಅನ್ನುವಂಥದ್ದು. ಈಗ 2 ಗಂಟೆಗಳ ನಿರಂತರ ಒಂದು ಮಳೆ ಭಾರೀ ಪ್ರಮಾಣದಲ್ಲಿ ಸುರಿದಿತ್ತು. ಆ ಮಳೆಯ ಕಾರಣಕ್ಕಾಗಿ ಈ ರೀತಿಯಾಗಿ ನೀರು ನಿಂತಿರುವಂತದ್ದು. ಮಂಗಳೂರಿನ ಕೊಟ್ಟಾರ್ ಅನ್ನುವಂತ ಪ್ರದೇಶ, ಉಡುಪಿ ಮತ್ತೆ ಕೇರಳದ ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪರ್ಕಿಸುವಂತ ರಸ್ತೆ ಇದು. ಇದು ಮಂಗಳೂರಿನ ಕೊಟ್ಟಾರದಲ್ಲಿ ನಡೆದಿರುವಂತದ್ದು. ಅಲ್ಲಿರುವಂತ ಹೆಚ್ಚಿನ ಅಂಗಡಿಗಳ ಮುಂಗಟ್ಟುಗಳಿಗೆ ನೀರು ನುಗ್ಗಿರುವಂತದ್ದು, ಜೊತೆಗೆ ರಸ್ತೆಯಲ್ಲಿ ಪೂರ್ತಿಯಾಗಿ ನೀರು ನಿಂತಿರುವಂತದ್ದು, ವಾಹನಗಳ ಓಡಾಟಕ್ಕೆ ತೊಂದರೆ ಆಗಿದೆ. ಸುಮಾರು 2 ಗಂಟೆಗಳ ಕಾಲ ನಿರಂತರ ಮಳೆ ಸುರಿದಿರುವುದರಿಂದ ಈ ರೀತಿಯಾದಂತ ಕೃತಕ ನೆರೆ ಬಂದಿರುವಂತದ್ದು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೆ ಮಳೆನೂ ಈಗ ಕಡಿಮೆ ಆಗಿದೆ. ಮತ್ತೆ ಸಂಜೆ ವೇಳೆಗೆ ಮತ್ತೆ ಹೆಚ್ಚಿನ ಮಳೆ ಆಗುವಂತ ಸಾಧ್ಯತೆ ಬಗ್ಗೆ ಈಗಾಗಲೇ ಹವಾಮಾನ ಇಲಾಖೆ ಸೂಚಿಸಿರುವಂತದ್ದು. ಈಗ ಸ್ಕೂಲ್ ಮಕ್ಕಳ ಕತೆ ಏನು ಸುಖಪಾಲ್, ಅವರಿಗೆಲ್ಲ ರಜೆ ಘೋಷಣೆ ಇಂಥದ್ದೇನಾದ್ರೂ ಆಗಿದೆಯಾ? 2 ಗಂಟೆಯಿಂದ ಸತತವಾಗಿ ಮಳೆ ಸುರಿತಾ ಇದೆ ಅಂತ ಹೇಳಿದ್ರಿ. ಇಲ್ಲ, ಹವಾಮಾನ ಇಲಾಖೆಯ ಸೂಚನೆ ಮೇರೆಗೆ ಜಿಲ್ಲಾಡಳಿತ ಗಮನಿಸುತ್ತೆ. ಸಂಜೆವರೆಗೂ ನಿರಂತರ ಮಳೆ ಆದ್ರೆ ನಾಳೆ ರಜೆಯ ಬಗ್ಗೆ ಚಿಂತನೆ ಮಾಡ್ತಾರೆ. ಆದ್ರೆ ಈವರೆಗೆ ಯಾವುದೇ ರೀತಿಯಾದಂತ ರಜೆ ಬಗ್ಗೆ ಸೂಚನೆಗಳು ಬಂದಿಲ್ಲ. ಆದ್ರೆ ಸಂಜೆ ಮತ್ತೆ ಇವತ್ತು ರಾತ್ರಿ ಹೆಚ್ಚಿನ ಮಳೆ ಆಗುವಂತ ಸಾಧ್ಯತೆಗಳು ಇದ್ರೆ ನಾಳೆ ಜಿಲ್ಲಾಧಿಕಾರಿಗಳು ನಾಳೆ ರಜೆ ಕೊಡುವುದರ ಬಗ್ಗೆ ಚಿಂತನೆ ಮಾಡ್ತಾರೆ. ಓಕೆ, ಧನ್ಯವಾದ ಸುಖಪಾಲ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಗೆ ಇನ್ನೂ 3 ದಿನಗಳ ಕಾಲ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಈಗ ಸದ್ಯಕ್ಕೆ ಮುನ್ಸೂಚನೆಯನ್ನ ಆ ಕಡೆಯ ಭಾಗದ ಜನರಿಗೆ ಕೊಟ್ಟಿದೆ.